ನಿಮಿಷದಲ್ಲಿ ಆರೋಗ್ಯ, ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರ ನಿಮಗೆಲ್ಲರಿಗೂ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನೆಗಡಿಯಲ್ಲೂ ಎರಡು ವಿಧಾನ ಇರ್ತದೆ, ಉಷ್ಣದಿಂದ ಆಗಿರುವಂಥ ನೆಗಡಿ ಮತ್ತು ಶೀತದಿಂದ ಆಗಿರುವಂಥ ನೆಗಡಿ. ಸೊ ಅದರಲ್ಲಿ ಉಷ್ಣದಿಂದ ಆಗಿರುವಂಥ ನೆಗಡಿಯಲ್ಲಿ ಈಗ ಒಂದು ಬೆಸ್ಟ್ ಪರಿಣಾಮಕಾರಿ ಮನೆ ಮದ್ದನ್ನು ನಾನು ಹೇಳ್ಕೊಡ್ತೇನೆ. ಅದು ಹೇಗೆ ಅಂದರೆ, ಬಾಡಿಯಲ್ಲಿ ಹೀಟ್ ಆಗ್ತಾ ಇರ್ತದೆ ಆದರೆ ಮೂಗಲ್ಲಿ ನೀರು ಸುರಿತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಅದು ಉಷ್ಣದಿಂದ ಆಗಿರುವಂಥ ನೆಗಡಿ ಅಂತ ನೀವು ಭಾವಿಸಬೇಕು. ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಸೆಲ್ಫ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ, ಜೊತೆಗೆ ಯಾವುದೇ ಸಂದೇಹಗಳಿದ್ದಲ್ಲಿ ಈ ಎರಡು ನಂಬರ್ಗಳಿಗೆ ಕರೆ. ಅನ್ನವನ್ನು ನೀವು ತಿಳಿಯನ್ನು ಬಾಗಿಸಿ ಮಾಡುವಂಥ ವಿಧಾನದಲ್ಲಿ ತಯಾರಿಸಿರಬೇಕು. ಅಂದರೆ ನಮ್ಮ ಕಡೆಗಳಲ್ಲಿ ಅದನ್ನು ಬಾಗಿಸಿ ಮಾಡುವಂಥದ್ದು ಅಥವಾ ಅದನ್ನು ಕುದಿಸಿ ಮಾಡುವಂಥದ್ದು, ನೀರಿನಲ್ಲಿ ಹಾಕಿ ಕುದಿಸಿ ಮಾಡುವಂಥದ್ದು, ಕುಕ್ಕರಲ್ಲಿ ಮಾಡಿರಬಾರ್ದು. ಈ ಅನ್ನದ ತಿಳಿಯನ್ನು ನೀವು ತೆಗೆದಿಟ್ಕೋಬೇಕು. ಈ ಅನ್ನದ ತಿಳಿ ಉಗುರು ಬೆಚ್ಚಗಿರುವಾಗ ಅದಕ್ಕೆ ಒಂದು ಚಮಚದಷ್ಟು ಹಸುವಿನ ಬೆಣ್ಣೆ, ಶುದ್ಧವಾದ ಹಸುವಿನ ಬೆಣ್ಣೆಯನ್ನು ಹಾಕಬೇಕು. ಒಂದು ಲೋಟ ಈ ಬೆಚ್ಚಗಿನ ಅನ್ನದ ತಿಳಿಗೆ ಒಂದು ಚಮಚದಷ್ಟು ಹಸುವಿನ ಬೆಣ್ಣೆಯನ್ನು ಹಾಕಿ ಮಿಶ್ರಣ ಮಾಡಿ ಕುಡಿತಾ ಬಂದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕುಡಿಬೇಕು. ಅದರಿಂದಾಗಿ ಉಷ್ಣದ ಕಾರಣದಿಂದ ಆಗಿರುವಂಥ ಈ ನೆಗಡಿ ಅಥವಾ ಮತ್ತೆ ಪದೇ ಪದೇ ನೆಗಡಿ ಆಗುವಂಥ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ಖಂಡಿತವಾಗಿ ಈ ಪ್ರಯೋಗವನ್ನು ನೀವು ಮಾಡಿ, ಅದರ ಜೊತೆಗೆ ಈ ವಿಡಿಯೋನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.